ಮತ್ತು ನಿಪ್ಪಟ್ಟುಗಳು. ಯೂಟ್ಯೂಬ್ ಚಾನಲ್, ನಾನು ನಿಮ್ಮ ಪ್ರೀತಿಯ ಕಾವ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಕೂಡ ಗುಡ್ ಆಫ್ಟರ್ನೂನ್. ನಾನು ಮಧ್ಯಾಹ್ನದಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಯಾಕೆ ಅಂದರೆ ಗೌರಿ ಹಬ್ಬದ ದಿನ ಅಕ್ಕ ಮನೆಗೆ ಬಂದಿರಲಿಲ್ಲ, ನಿಮಗೂ ಕೂಡ ಗೊತ್ತು. ನಾನು ವಿಡಿಯೋನ ಶೇರ್ ಮಾಡಿದ್ದೆ, ಹಾಗೆ ಹೇಳಿದ್ದೆ ಕೂಡ. ಅವಳು ಇವತ್ತು ಅಕ್ಕ ಮತ್ತು ಅಚ್ಚು ಇಬ್ಬರು ಕೂಡ ಬಂದರು. ಅದಕ್ಕೆ ಏನಾದರೂ ಮಡ್ಲಕ್ಕಿ ಆ ಥರ ಎಲ್ಲ ಕೊಡಬೇಕಂದಾಗ ಏನಾದರೂ ಒಂದು ಲೈಟಾಗಿ ಸ್ವೀಟ್ ಇದ್ದರೆ ಚೆನ್ನಾಗಿರತ್ತಲ್ವಾ ಅಂತ ಹೇಳಿಬಿಟ್ಟು ಶಾವಿಗೆ ಪಾಯಸ ಮಾಡೋಣ ಅಂತ ಹೇಳಿ ಶಾವಿಗೆ ನಾನು ಇದನ್ನು ತೊಗೊಂಡಿದ್ದೀನಿ. ತುಂಬಾ ಸಣ್ಣದ್ ಬರುತ್ತಲ್ಲ ಶಾವಿಗೆ, ಇದನ್ನು ತೊಗೊಂಡಿದ್ದೀನಿ. ಸ್ವಲ್ಪನೇ ತೊಗೊಂಡಿರೋದು, ಜಾಸ್ತಿ ಏನು ತೊಗೊಂಡಿಲ್ಲ. ಈ ಥರ ಇದು ಅಂದರೆ ಮಾಮೂಲಿ ನಮಗೆ ಶಾವಿಗೆ ಪ್ಯಾಕೆಟ್ ಬರುತ್ತಲ್ಲ ಆ ಥರ ಎಲ್ಲ ಕಟ್ ಕಟ್ ಇರುತ್ತಲ್ವ ಶಾವಿಗೆ ಎಲ್ಲ, ಆ ಥರ ಬರಲ್ಲ. ಇದು ಫುಲ್ ಲೆಂತಿ, ಇಷ್ಟುದ್ದ ತುಂಬಾ ಲೆಂತಿಯಾಗಿ ಉದ್ದ ಕೊಟ್ಟಿರ್ತಾರೆ. ನಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೋಬೋದು. ಇದು ನೀವು ನೋಡಿರ್ಬೋದು, ಮುಸ್ಲಿಮ್ಸ್ ಆಲ್ಮೋಸ್ಟ್ ಜಾಸ್ತಿ ಶಾವಿಗೆನ ಯೂಸ್ ಮಾಡ್ತಾರೆ. ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನಾನು ಯಾವಾಗಲೂ ಕೂಡ ಹೆಸರುಬೇಳೆ ಜೊತೆ ಇದನ್ನು ಹಾಕಿ ಮಾಡ್ತಾ ಇದ್ದೆ ಶಾವಿಗೆನ. ಬಟ್ ಇವತ್ತು ಒಂದು ಶಾವಿಗೆದೇ ಮಾಡೋಣ ಅಂತ ಹೇಳಿ, ಯಾಕಂದರೆ ಇದು ಒಂದೇ ಸಪ್ರೇಟಾಗಿ ಯಾವತ್ತೂ ಮಾಡಿಲ್ಲ, ಅದಕ್ಕೆ ಇವತ್ತು ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ಹಾಲು ಮತ್ತು ಸಕ್ಕರೆ ಎಲ್ಲ ಹಾಕಿಬಿಟ್ಟು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಮಿಕ್ಸಿಗೆ ಪೇಸ್ಟ್ ಮಾಡಿಟ್ಕೊಂಡಿರೋದು ತೆಂಗಿನಕಾಯಿ ತುರಿ ಮತ್ತು ಗಸಗಸೆ, ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಹಾಗೆ ಶಾವಿಗೆನ ಆಲ್ರೆಡಿ ನಾನು ಸ್ವಲ್ಪ ರೋಸ್ಟ್ ಮಾಡಿ ಸೈಡಿಗೆ ತೆಗೆದಿಟ್ಕೊಂಡೆ. ಗೋಡಂಬಿ ದ್ರಾಕ್ಷಿ ಎಲ್ಲ ಏನೂ ಹಾಕ್ತಾ ಇಲ್ಲ, ಯಾಕಂದರೆ ನನಗೂ ಇಷ್ಟ ಆಗಲ್ಲ, ಅಕ್ಕಂಗೂ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಅದನ್ನು ಏನು ಆ್ಯಡ್ ಮಾಡ್ತಾ ಇಲ್ಲ. ಹಾಗೆ ಗೌರಿ ಹಬ್ಬದ ದಿನ ಅಮ್ಮ ಶಾವಿಗೆ ಅಲ್ಲ ಗೆಣಸು ಮತ್ತು ಕಾಯಲ್ ಅಂತ ಮಾಡ್ತಾರಲ್ವ, ಸೊ ಅದನ್ನು ಮಾಡಿದ್ರು. ಸಖತ್ ಟೇಸ್ಟಿಯಾಗಿತ್ತು, ಇನ್ನೂ ಕೂಡ ಸ್ವಲ್ಪ ಇದೆ. ಇವತ್ತು ಮಾಡೋಣ ಅಂದ್ಕೊಂಡು ಅಕ್ಕ ನನಗೆ ಏನು ಅದು ಇಂಟ್ರೆಸ್ಟ್ ಇಲ್ಲ, ನಂಗೆ ಇಷ್ಟ ಇಲ್ಲ ಬೇಡ ಅಂದಿದ್ದಕ್ಕೆ ಇದನ್ನು ಸ್ವಲ್ಪ ಮಾಡ್ತಾ ಇದ್ದೀನಿ, ಜಾಸ್ತಿ ಮಾಡ್ತಾ ಇಲ್ಲ. ಶಾವಿಗೆ ಎಲ್ಲ ಸ್ವಲ್ಪ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಸ್ವಲ್ಪ ತೆಳ್ಳಗೆ ನೀರು ಥರ ಇದ್ದರೆ ಚೆನ್ನಾಗಿರುತ್ತಲ್ವ, ಯಾಕಂದರೆ ಸ್ವಲ್ಪ ತಣ್ಣಗೆ ಹಾಕ್ತಾ ಹಾಕ್ತಾ ಗಟ್ಟಿಯಾಗುತ್ತೆ, ಅದಕ್ಕೆ ಇವತ್ತು ಇದನ್ನು ತೊಗೊಂಡಿದ್ದೀನಿ. ಹಾಗೆ ಲಾಸ್ಟ್ ನಿನ್ನೆ ವಿಡಿಯೋದಲ್ಲಿ ನಿಪ್ಪಟ್ಟು ಮಾಡಿದ್ವಿ ಅಲ್ವಾ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಬ್ರೇಕ್ ಆಗಿಬಿಡ್ತು ನಿಪ್ಪಟ್ಟುಗಳು, ಕೆಲವೊಂದು ತುಂಬ ಬ್ರೇಕ್ ಆಯಿತು ತೆಳ್ಳಗೆ ಮಾಡೋಕ್ಕೆ ಹೋದಾಗ. ಯಾಕೆ ಅಂದರೆ ನಾವು ತೊಗೊಂಡಿರೋ ಕ್ವಾಂಟಿಟಿ ಈಕ್ವಲ್ ಆಗಿ ಇರಲಿಲ್ಲ. ಶೇಂಗಾ ಬೀಜ, ಕಡಲೆ ಬೀಜನ ತುಂಬ ಜಾಸ್ತಿ ಹಾಕೊಂಡ್ಬಿಟ್ಟಿದ್ವಿ, ಅದು ಅಷ್ಟು ಸರಿಗೆ ಗೊತ್ತಾಗಲಿಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕೊಂಡ್ವಿ. ಹಾಗಾಗಿ ಅಷ್ಟು ನೀಟಾಗಿ ಶೇಪ್ ಎಲ್ಲ ಇದ್ರಾಗ ಬರಲಿಲ್ಲ, ಆ್ಯಂಡ್ ತೆಳ್ಳು ಕೂಡ ಇರಲಿಲ್ಲ, ಸ್ವಲ್ಪ ದಪ್ಪನೇ ಇತ್ತು. ಅದಕ್ಕೆ ನೆಕ್ಸ್ಟು ಮಾಡಬೇಕಾದ್ರೆ ಪರ್ಫೆಕ್ಟಾಗಿ ಮಾಡೇ ಮಾಡ್ತೀವಿ, ಯಾಕಂದರೆ ಒಂದ್ಸಲ ಹೇಗೆ ಮಾಡೋದು ಅಂತ ತಿಳ್ಕೊಂಡ್ರೆ ನೆಕ್ಸ್ಟು ಸೇಮು ನೀಟಾಗಿ ಒಂದೇ ಕ್ವಾಂಟಿಟಿಲಿ ಎಲ್ಲನೂ ತೊಗೊಳ್ಳೋದು ನಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಅಲ್ವಾ. ಅದಕ್ಕೆ ಈ ಸಲ ಮಾಡಿದ್ದು ಟೇಸ್ಟ್ ಮಾತ್ರ ಚೆನ್ನಾಗಿದೆ, ಬಟ್ ಸ್ವಲ್ಪ ಮಿಸ್ಟೇಕ್ಸ್ ಎಲ್ಲ ತುಂಬ ಆಗಿಬಿಟ್ಟಿದೆ. ನೆಕ್ಸ್ಟು ಮಾಡಬೇಕಾದ್ರೆ ಅದನ್ನೆಲ್ಲ ಕರೆಕ್ಷನ್ ಮಾಡ್ಕೋತೀವಿ. ಫ್ರೆಂಡ್ಸ್, ಆಗಲಿಗೆ ಪಾಯಸ ಕೂಡ ಇವಾಗ ರೆಡಿ ಆಯಿತು. ಸ್ವಲ್ಪನೇ ಮಾಡಿರೋದು, ಜಾಸ್ತಿ ಮಾಡಿಲ್ಲ, ಯಾಕಂದರೆ ಒನ್ ಟೈಮ್ ತಿಂತಾರೆ ಮತ್ತು ಅದು ಮಿಕ್ಕಿದ್ರೆ ಫ್ರಿಡ್ಜಲ್ಲಿ ಇಟ್ಟರೆ ಮತ್ತೆ ತಿನ್ನೋದೇ ಎಲ್ಲ ವೇಸ್ಟ್ ಆಗುತ್ತೆ, ಅದಕ್ಕೆ ಸ್ವಲ್ಪ ಮಾಡಿಕೊಂಡೆ. ಫ್ರೆಂಡ್ಸ್, ಹಾಗೆ ಆಲ್ರೆಡಿ ಅಮ್ಮ ನೈಟು ಊಟಕ್ಕೆ ಚಪಾತಿನ ಇವಾಗಲೇ ಕಲಸಿಟ್ಟಿದ್ದಾರೆ, ಯಾಕಂದರೆ ನಾವು ನೈಟು 8:30-9:00 ಹಂಗೆ ಚಪಾತಿ ಮಾಡೋದು. ಸೊ ಇವಾಗ ಕಲಸಿಟ್ಟರೆ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಅದು ನೆನ್ಕೊಂಡು ಸಾಫ್ಟಾಗಿ ಬರುತ್ತೆ ಚಪಾತಿ ಅಂತ ಹೇಳಿಬಿಟ್ಟು ಅವ್ರು ಇವಾಗಲೇ ಕಲಸಿಟ್ಟಿದ್ದಾರೆ. ಪಲ್ಯಕ್ಕೆ ಗೋರಿಕಾಯಿ ಪಲ್ಯ ಮಾಡ್ತಾ ಇದ್ದೀವಿ, ಒಂದೊಂದು ಕಡೆ ಒಂದೊಂದು ಹೆಸರಲ್ಲಿ ಕರೀತಾರೆ, ಸೊ ನಾವು ಕರೆಯೋದು ಗೋರಿಕಾಯಿ ಅಂತ. ಆಲ್ರೆಡಿ ಅದನ್ನು ಕೂಡ ನಾನು ಕಟ್ ಮಾಡಿಟ್ಟೆ, ಅಮ್ಮ ಚಪಾತಿ ಕಲಸಿದ್ರು, ಪಾಯಸ ಕೂಡ ರೆಡಿ ಆಗಿದೆ.
ಇವಾಗ ಗುಂಡನ್ ಮಾತಾಡ್ಸೋಣ ಅಂತ ಹೇಳಿ ಪಾಪು ಮಲಗಿದಾನೆ, ಎದ್ದ ಮೇಲೆ ಅವನ್ನ ಕರ್ಕೊಂಡು ಹೋಗ್ತೀನಿ. ಇವತ್ತು ಆಕ್ಚುಲಿ ಯಾರ್ಯಾರ ಮನೆಯಲ್ಲೆಲ್ಲ ನಾಯಿ ಇರುತ್ತೋ ಅವರೆಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ನಾವು ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ಕೇಳಿದ್ವಿ, ಮಂತ್ಲಿ ಒನ್ಸ್ ಸ್ನಾನ ಮಾಡಿಸಿ ತುಂಬ ಜಾಸ್ತಿ ಮಾಡಿಸೋದಕ್ಕೆ ಹೋಗಬೇಡಿ ಅಂತ ಹೇಳಿದ್ರು. ನಾವು ಮುಂಚೆ ಏನು ಮಾಡ್ತಿದ್ವಿ ಅಂದರೆ ವೀಕ್ಲಿ ಟ್ವೈಸ್ ಮಾಡಿಸ್ತಾ ಇದ್ವಿ ಸ್ನಾನ ಅದಕ್ಕೆ. ಬಟ್ ಅವರು ಹೇಳಿದ್ರು 20-25 days ಒನ್ ಟೈಮ್ ಮಾಡಿಸಿ, ಜಾಸ್ತಿ ಮಾಡಿಸ್ಬೇಡಿ ಸ್ನಾನ ಅಂತ ಅಂದರು. ನಮಗೆ ಭಯ ಇತ್ತು, ನಂಗೆ ಅಷ್ಟು ಐಡಿಯಾ ಕೂಡ ಇರಲಿಲ್ಲ, ಏರ್ ಫಾಲ್ ಆಗ್ತಾ ಇತ್ತು ಜಾಸ್ತಿ ಗುಂಡಂಗೆ. ಕೇಳಿದ್ದಕ್ಕೆ ಎಲ್ಲ ನಾಯಿಗಳಿಗೂ ಹಾಗೆ ಆಗುತ್ತೆ ಅಂತ ಹೇಳಿದ್ರು. ಅವಾಗಿಂದ ರಿಲೀಫ್ ಆಯಿತು ಸ್ವಲ್ಪ. ಇವತ್ತು ನಾನು ಶಾಪ್ ಹತ್ರ ಹೋಗಿದ್ದೆ, ಅರಿ ಬಂದುಬಿಟ್ಟು ಅದಕ್ಕೆ ಸ್ನಾನ ಎಲ್ಲ ಮಾಡಿಸಿದ್ದಾನೆ, ಫ್ರೆಶ್ ಆಗಿಬಿಟ್ಟಿದ್ದಾನೆ ನಮ್ಮ ಗುಂಡ. ಇವತ್ತು ಕೆಲವರು ನನ್ನ ಕೇಳಿದ್ರು, ನೀವು ಗುಂಡಂಗೆ ಪೆಡಿಗ್ರಿ ಎಲ್ಲ ಕೊಡೋದಿಲ್ವಾ, ಮನೆ ಊಟನೇ ಕೊಡ್ತೀರಾ ಅಂತ ಹೇಳಿದರು ನನಗೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಮ್ಮ ಗುಂಡಂಗೆ ಪೆಡಿಗ್ರಿ ಆಗಲಿ ಹೊರಗಡೆಯಿಂದ ಹೋಟೆಲಲ್ಲಿ ತಂದಿರೋದಾಗಲಿ ಅವನೇನು ತಿನ್ನೋದಿಲ್ಲ, ಅವನಿಗೆ ಮನೆ ಊಟನೇ ಹಾಕಬೇಕು. ಮನೆಯಲ್ಲಿ ನಾವು ಬೇಕಾದರೆ ಹಸಿ ತರಕಾರಿ ಕಟ್ ಮಾಡಿಕೊಟ್ರೂ ಆರಾಮಾಗಿ ತಿಂತಾನೆ. ಬಟ್ ಹೊರಗಡೆಯಿಂದ ತರೋದು ತಿಂದರೆ ಅವನಿಗೆ ವಾಮಿಟ್ ಎಲ್ಲ ಆಗುತ್ತೆ. ಹೊರಗಡೆಯಿಂದ ಏನಾದರೂ ನಾನು ಇಲ್ಲ ಅನ್ನೋ ಟೈಮಲ್ಲಿ ರೈಸ್ ಏನಾದರೂ ತೊಗೊಂಬಂದು ಹಾಕಿದ್ರೆ ತಿನ್ನಲ್ಲ, ಅಡ್ಜಸ್ಟ್ ಆಗೋದಿಲ್ಲ. ಸೋಡಾ ಎಲ್ಲ ಹಾಕಿರ್ತಾರಲ್ವ, ಸೊ ಅದಕ್ಕೋಸ್ಕರ ಮನೇಲಿ ಮಾಡಿರೋದೇ ಹಾಕಬೇಕು. ಪೆಡಿಗ್ರಿ ತೊಗೊಂಬಂದು ಬಿಸಾಕಿದ್ದೀವಿ ಸೌಂಡು. ಗುಂಡ ತಗೋ ಮಮ್ಮ ತಗೋ, ಇಲ್ಲಿ ಗುಂಡಕ್ಕೆ ತಿನ್ನೇ.